ಭಾರತದಲ್ಲಿ ಮ್ಯಾಕ್ಸಿ ಸ್ಕೂಟರ್ ಗಳಿಗೆ ಒಂದು ಪ್ರತ್ಯೇಕ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳಬಹುದು. ಈ ವಿಡಿಯೋನಲ್ಲಿ ನಮ್ಮ ಭಾರತದಲ್ಲಿ ಬಿಡುಗಡೆಯಾಗಲಿರುವ 5 ಮ್ಯಾಕ್ಸಿ ಸ್ಕೂಟರ್ ಗಳ ವಿವರವನ್ನು ಕೊನೆಯವರೆಗೂ ನೋಡಿ ತಿಳಿಯಿರಿ. ಐದನೇ ಸ್ಥಾನದಲ್ಲಿ ಇವೋಲೆಟ್ ರ್ಯಾಪ್ಟರ್. ಇವೋಲೆಟ್ ರ್ಯಾಪ್ಟರ್ ಲಾಂಗ್ ಜರ್ನಿಗಳಿಗೆ ಸೂಕ್ತವಾದ ವಾಹನ. ಇದರ ಸ್ಪೆಸಿಫಿಕೇಶನ್ ಗಳು ಹೀಗಿವೆ. ಇದರಲ್ಲಿ 3 ಕಿಲೋವಾಟ್ ನ ಬಿಎಲ್ಡಿಸಿ ಹಬ್ ಮೋಟರ್ ಬಳಸಲಾಗಿದೆ. ಗಂಟೆಗೆ 100 ಕಿಲೋಮೀಟರ್ ಗಳಷ್ಟು ಟಾಪ್ ಸ್ಪೀಡ್ ಪಡೆದಿದೆ. 72 ವೋಲ್ಟ್, 42 ಎಎಚ್, 2.88 ಕಿಲೋವಾಟ್ ನ ಲಿಥಿಯಂ ಅಯಾನ್ ಬ್ಯಾಟರಿ ಪ್ಯಾಕ್ ಇದರಲ್ಲಿ ಬಳಸಲಾಗಿದೆ. ಇದನ್ನು ಒಂದು ಬಾರಿ ಚಾರ್ಜ್ ಮಾಡಲು 3 ರಿಂದ 4 ಗಂಟೆಗಳ ಕಾಲ ಬೇಕಾಗುವುದು. ಮಾಡಿದಲ್ಲಿ 150 ಕಿಲೋಮೀಟರ್ ಗಳ ರೇಂಜ್ ಪಡೆಯಬಹುದು. ಇವೋಲೆಟ್ ರ್ಯಾಪ್ಟರ್ ನ ಎಕ್ಸ್ ಶೋರೂಮ್ ಬೆಲೆ 1,10,000 ರೂಪಾಯಿಗಳು. ಈ ವಾಹನವನ್ನು 2022ನೇ ವರ್ಷದ ಮೊದಲನೇ ಭಾಗದಲ್ಲಿ ಬಿಡುಗಡೆ ಮಾಡಬಹುದು. ನಾಲ್ಕನೇ ಸ್ಥಾನದಲ್ಲಿ ಓಕಿನಾವಾ ಕ್ರೂಸರ್. ಇದರ ಸ್ಪೆಸಿಫಿಕೇಶನ್ ಗಳು ಹೀಗಿವೆ. ಇದರಲ್ಲಿ 3 ಕಿಲೋವಾಟ್ ನ ಬಿಎಲ್ಡಿಸಿ ಹಬ್ ಮೋಟರ್ ಬಳಸಲಾಗಿದೆ. ಗಂಟೆಗೆ 100 ಕಿಲೋಮೀಟರ್ ಗಳಷ್ಟು ಟಾಪ್ ಸ್ಪೀಡ್ ಪಡೆದಿದೆ. 4 ಕಿಲೋವಾಟ್ ನ ಲಿಥಿಯಂ ಅಯಾನ್ ಬ್ಯಾಟರಿ ಪ್ಯಾಕ್ ಇದರಲ್ಲಿ ಬಳಸಲಾಗಿದೆ. ಇದನ್ನು ಒಂದು ಬಾರಿ ಚಾರ್ಜ್ ಮಾಡಲು 2 ರಿಂದ 3 ಗಂಟೆಗಳ ಕಾಲ ಬೇಕಾಗುವುದು. ಮಾಡಿದಲ್ಲಿ 120 ಕಿಲೋಮೀಟರ್ ಗಳ ರೇಂಜ್ ಪಡೆಯಬಹುದು. ಆಂಟಿ ಥೆಫ್ಟ್ ಅಲಾರ್ಮ್, ಕೀಲೆಸ್ ಎಂಟ್ರಿ, ಫೈನ್ ಮೈ ಸ್ಕೂಟರ್, ಮೊಬೈಲ್ ಚಾರ್ಜಿಂಗ್ ಆಗಿ ಯುಎಸ್ಪಿ ಪೋರ್ಟ್ ಇದರ ಸ್ಮಾರ್ಟ್ ಫೀಚರ್ ಗಳಾಗಿ ಕೊಡಲಾಗಿದೆ. ಓಕಿನಾವಾ ಕ್ರೂಸರ್ ನ ಎಕ್ಸ್ ಶೋರೂಮ್ ಬೆಲೆ 1,30,000 ರೂಪಾಯಿಗಳು. ಈ ವಾಹನವನ್ನು 2022ನೇ ವರ್ಷದ ಮೊದಲನೇ ಭಾಗದಲ್ಲಿ ಬಿಡುಗಡೆ ಮಾಡಬಹುದು. ಮೂರನೇ ಸ್ಥಾನದಲ್ಲಿ ಹೋಂಡಾ ಪಿಸಿಎಕ್ಸ್. 2022ನೇ ವರ್ಷದಲ್ಲಿ ಹೋಂಡಾ ಪಿಸಿಎಕ್ಸ್ ಸಂಸ್ಥೆಯು ಈ ಸ್ಕೂಟರ್ ಗೆ ಪೇಟೆಂಟ್ ಮಾಡಿಸಿದ್ದಾರೆ. ಇದರ ಸ್ಪೆಸಿಫಿಕೇಶನ್ ಗಳು ಹೀಗಿವೆ. ಇದರಲ್ಲಿ 4.2 ಕಿಲೋವಾಟ್ ನ ಎಸಿ ಮೋಟರ್ ಬಳಸಲಾಗಿದೆ. 2 ಲಿಥಿಯಂ ಅಯಾನ್ ಬ್ಯಾಟರಿ ಪ್ಯಾಕ್ ಗಳನ್ನು ಕೊಡಲಾಗಿದೆ. ಒಂದೊಂದು ಸುಮಾರು 40 ಕಿಲೋಮೀಟರ್ ಗಳಷ್ಟು ರೇಂಜ್ ಕೊಡಬಲ್ಲದು. ಇದನ್ನು ಒಂದು ಬಾರಿ ಚಾರ್ಜ್ ಮಾಡಲು 4 ಗಂಟೆಗಳ ಕಾಲ ಬೇಕಾಗುವುದು. ಮಾಡಿದಲ್ಲಿ 80 ಕಿಲೋಮೀಟರ್ ಗಳಷ್ಟು ರೇಂಜ್ ಪಡೆಯಬಹುದು. ಹೋಂಡಾ ಪಿಸಿಎಕ್ಸ್ ನ ಎಕ್ಸ್ ಶೋರೂಮ್ ಬೆಲೆ 1,50,000 ರೂಪಾಯಿಗಳು. ಈ ವಾಹನವನ್ನು 2022ನೇ ವರ್ಷದಲ್ಲಿ ಬಿಡುಗಡೆ ಮಾಡಬಹುದು. ಎರಡನೇ ಸ್ಥಾನದಲ್ಲಿ ಯಮಹಾ ಇಸಿ 01. ಇವರು ಸಹ ಇವರ ಮ್ಯಾಕ್ಸಿ ಸ್ಕೂಟರ್ ಗೆ ಪೇಟೆಂಟ್ ಮಾಡಿಸಿದ್ದಾರೆ. ಈ ವಾಹನವು 125 ಸಿಸಿ ಪೆಟ್ರೋಲ್ ವಾಹನಕ್ಕೆ ಸಮಾನವಾದ ಪರ್ಫಾರ್ಮೆನ್ಸ್ ನೀಡಬಲ್ಲದು. ಇದರ ಸ್ಪೆಸಿಫಿಕೇಶನ್ ಗಳು ಹೀಗಿವೆ. ಇದರಲ್ಲಿ 11 ಕಿಲೋವಾಟ್ ಪೀಕ್ ಪವರ್ ಹೊರಪಡಿಸುವ ಮೋಟಾರ್, ಫಾಸ್ಟ್ ಚಾರ್ಜಿಂಗ್ ನ ಸಪೋರ್ಟ್ ಸಹ ಇದೆ. ಇದನ್ನು ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ 100 ಕಿಲೋಮೀಟರ್ ಗಳಷ್ಟು ರೇಂಜ್ ಪಡೆಯಬಹುದು. ಯಮಹಾ ಇಸಿ 01 ನ ಎಕ್ಸ್ ಶೋರೂಮ್ ಬೆಲೆ 1,50,000 ರೂಪಾಯಿಗಳು. ಈ ವಾಹನವನ್ನು 2022ನೇ ವರ್ಷದಲ್ಲಿ ಬಿಡುಗಡೆ ಮಾಡಬಹುದು. ಮೊದಲನೇ ಸ್ಥಾನದಲ್ಲಿರುವ ವಾಹನದ ಬಗ್ಗೆ ತಿಳಿಯುವ ಮುನ್ನ ಒಂದು ಚಿಕ್ಕ ಅಪ್ಡೇಟ್. ಅದೇನೆಂದ್ರೆ ಏಥರ್ ಎನರ್ಜಿ ಅವರ ಮುಂದಿನ ಮ್ಯಾಕ್ಸಿ ಸ್ಕೂಟರ್ ನ ಅಚ್ಚೆಯನ್ನು ಪೇಟೆಂಟ್ ಮಾಡಿಸಿದ್ದಾರೆ. ಈಗ ಮೊದಲನೇ ಸ್ಥಾನದಲ್ಲಿ ಸುಜುಕಿ ಬರ್ಗ್ಮನ್ ಎಲೆಕ್ಟ್ರಿಕ್ ಸ್ಕೂಟರ್. ಈ ವಾಹನವು ಸಾಕಷ್ಟು ಜಾಗಗಳಲ್ಲಿ ಟೆಸ್ಟಿಂಗ್ ಸಮಯದಲ್ಲಿ ಕಾಣಲಾಗಿದೆ. ಈ ಸುಜುಕಿ ಬರ್ಗ್ಮನ್ ಒಂದು ಹೈ ಪರ್ಫಾರ್ಮೆನ್ಸ್ ಎಲೆಕ್ಟ್ರಿಕ್ ಸ್ಕೂಟರ್. ಇದು 125 ಸಿಸಿ ಪೆಟ್ರೋಲ್ ಸ್ಕೂಟರ್ ನಷ್ಟು ಪರ್ಫಾರ್ಮೆನ್ಸ್ ಕೊಡಬಲ್ಲದು. ಆಕಾರದಲ್ಲಿ ನೋಡಲು ಸುಜುಕಿ ಬರ್ಗ್ಮನ್ ಪೆಟ್ರೋಲ್ ವರ್ಷನ್ ಹಾಗೆ ಕಾಣುತ್ತದೆ. ಇದರ ಸ್ಪೆಸಿಫಿಕೇಶನ್ ಗಳು ಹೀಗಿವೆ. ಗಂಟೆಗೆ 85 ಕಿಲೋಮೀಟರ್ ಗಳಷ್ಟು ಟಾಪ್ ಸ್ಪೀಡ್ ಪಡೆದಿದೆ. ಇದನ್ನು ಒಂದು ಬಾರಿ ಚಾರ್ಜ್ ಮಾಡಲು 4 ರಿಂದ 5 ಗಂಟೆಗಳ ಕಾಲ ಬೇಕಾಗುವುದು. ಮಾಡಿದಲ್ಲಿ 100 ಕಿಲೋಮೀಟರ್ ಗಳಷ್ಟು ರೇಂಜ್ ಪಡೆಯಬಹುದು. ಸುಜುಕಿ ಬರ್ಗ್ಮನ್ ನ ಎಸ್ಟಿಮೇಟೆಡ್ ಬೆಲೆ 1,20,000 ರೂಪಾಯಿಗಳು. ಈ ವಾಹನವನ್ನು 2021ನೇ ವರ್ಷದ ಕೊನೆಯ ಭಾಗದಲ್ಲಿ ಅಥವಾ 2022ನೇ ವರ್ಷದ ಮೊದಲನೇ ಭಾಗದಲ್ಲಿ ಬಿಡುಗಡೆ ಮಾಡಬಹುದು. ಗೆಳೆಯರೇ, ಈ ಪಟ್ಟಿಯಲ್ಲಿ ಯಾವ ಮ್ಯಾಕ್ಸಿ ಎಲೆಕ್ಟ್ರಿಕ್ ಸ್ಕೂಟರ್ ನಿಮ್ಮ ಆಯ್ಕೆ ಅನ್ನೋದನ್ನ ಕಮೆಂಟ್ ಗಳಲ್ಲಿ ತಿಳಿಸಿ. ಧನ್ಯವಾದಗಳು.